ನಮಸ್ಕಾರ ಸ್ನೇಹಿತರೆ, ಮೈಸೂರ ಪಾಕ ಪ್ರೋಗ್ರಾಮಿನ ಇನ್ನೊಂದು ಎಪಿಸೋಡ್ಗೆ ಎಲ್ಲರಿಗೂ ಸ್ವಾಗತ. ನಮ್ಮಲ್ಲಿ ಪರಿಸ್ಥಿತಿ ಹೆಂಗಿದೆ ಅಂತಂದರೆ, ಒಂದು 60 ವರ್ಷ ಆಗ್ತಿದ್ದಂಗೆನೇ ಏನಪ್ಪ ಭಾಳ ವಯಸ್ಸಾಯಿತು, ಜೀವನದಲ್ಲಿ ಸಾಧಿಸೋದು ಇನ್ನೇನೂ ಇಲ್ಲ, ಎಲ್ಲ ಮುಗೀತು, ಆರಾಮಾಗಿ ಕೂರೋಣ ಅನ್ನೋ ಜನ ಭಾಳಷ್ಟಿದ್ದಾರೆ. ಆದರೆ 76-86 ಅನ್ನೋ ಇಳೆ ವಯಸ್ಸಿನಲ್ಲೂ ಸ್ವಾವಲಂಬನೆ ಸ್ವಯೋದ್ಯೋಗವನ್ನು ರೂಢಿಸ್ಕೊಂಡು ಜೀವನ ಸಾಗಿಸ್ತಿರೋವಂಥ ಇಬ್ಬರು ಗಣ್ಯರನ್ನು ನಿಮ್ಮನ್ನ ಇವತ್ತು ಇಂಟ್ರೊಡ್ಯೂಸ್ ಮಾಡಲೇಬೇಕು. ಇವತ್ತು ನಾವು ಡಿ ಸುಬ್ಬಯ್ಯ ರಸ್ತೆಯಲ್ಲಿರೋ ಇಂದ್ರ ಸ್ವೀಟ್ಸ್ ಮತ್ತು ಟಿಫಾನೀಸ್ ಬಂದಿದ್ದೀವಿ. ಇಲ್ಲಿ ವಿಶೇಷ ಏನಂದರೆ, ಇಬ್ಬರು ಇಳೆ ವಯಸ್ಸಿನ ಮುದುಕರು ಆಟೋನೂ ಓಡಿಸಿ ಹಗಲೊತ್ತು ಮತ್ತು ಒಂದು ರೆಸ್ಟೋರೆಂಟ್ನ ನಡೆಸ್ತಾರೆ. ಬನ್ನಿ ಹೋಗಿ ಅಲ್ಲಿ ಏನೇನು ಸಿಗುತ್ತೆ, ಅಲ್ಲಿ ವಿಶೇಷತೆ ಏನು, ಅವ್ರಿಗೆ ಈ ಉದ್ಯೋಗ ಮಾಡಲಿಕ್ಕೆ ಪ್ರೇರಣೆ ಹೆಂಗೆ ಸಿಕ್ತು ಎಲ್ಲ ಕೇಳ್ಬರೋಣಂತೆ. ಮೊದಲೇ ನಾವು ಇಂದ್ರ ಭವನಿಗೆ ವರ್ಕ್ ಮಾಡ್ತಾಯಿದ್ವಿ. ಅಲ್ಲಿ ಹೆಚ್ಚು 30 ವರ್ಷ ಕೆಲಸ ಮಾಡಿದ್ವಿ. ಅಲ್ಲಿ ನಮಗೆ, ನಾನು ಸೂಪರ್ವೈಸರ್ ಆಗಿದ್ದೆ, ಇವರು ಸೇಲ್ಸ್ ಮ್ಯಾನ್ ಆಗಿದ್ದರು. ಸರಿ, ನಂತರ ಅಲ್ಲಿ ಬಿಟ್ಟ ಮೇಲೆ ನಾವು ಈ ಕೆಲಸ ಶುರು ಮಾಡಿದ್ವಿ. ಇಲ್ಲಿ ಶುರು ಮಾಡಿ ಹೆಚ್ಚು ಕಮ್ಮಿ ಒಂದು 12 ವರ್ಷ ಆಯಿತು. ವಿದ್ಯಾರಣ್ಯಪುರ ಒಂದು ಅಂಗಡಿ ಇದೆ, ಅದು ಮಾರ್ನಿಂಗ್ ಮಾಡ್ತೀವಿ ಟಿಫನ್ನು. ಅಲ್ಲಿ 20 ವರ್ಷದ ಮೇಲಾಗುತ್ತೆ ಅಲ್ಲಿ ಮಾಡಿ. ಈಗ ಇಲ್ಲಿ ನಾವು 6 ಗಂಟೆಯಿಂದ 10 ಗಂಟೆ ತನಕ ಇರ್ತೀವಿ. ಬೆಳಗ್ಗೆ ಹೊತ್ತು ಟಿಫನ್ನು ಮಾಡ್ತೀವಿ ಇಲ್ಲಿ. ಇಲ್ಲಿ ದೋಸೆ, ಇಡ್ಲಿ, ಚಪಾತಿ, ಪೂರಿ, ವಡೆ ಇದೆಲ್ಲ ಬೆಳಗ್ಗೆ ಹೊತ್ತು 10 ಗಂಟೆ ತನಕ ಇರುತ್ತೆ. 10 ಗಂಟೆ ಕ್ಲೋಸ್ ಆದಮೇಲೆ ಇಲ್ಲಿ ಕ್ಲೀನಿಂಗ್ ಎಲ್ಲ ಇರುತ್ತೆ, ಮಾಡಿಕೊಂಡು ಸಂಜೆಗೆಲ್ಲ ರೆಡಿ ಮಾಡ್ಕೊಡ್ತೀವಿ. ಇಲ್ಲಿ ಇಲ್ಲಿ ವಡೆ, ಬಜ್ಜಿ, ಬೋಂಡಾ, ಪಕೋಡ, ಮೆಣಸಿನ್ಕಾಯಿ ಬಜ್ಜಿ, ಬಾಳೆಕಾಯಿ ಬಜ್ಜಿ, ಮಿಕ್ಸರು, ಸ್ವೀಟ್ಸು, ಆಮೇಲೆ ಮಸಾಲೆ ಪುಡಿಗಳು ಎಲ್ಲನೂ ಮಾಡ್ತೀವಿ. ನಾನು ಬೆಳಗಿನ ಹೊತ್ತೆಲ್ಲ ಆಟೋ ಓಡಿಸ್ತೀನಿ. ಬೆಳಿಗ್ಗೆ 10:30 to 5:30 to 6 o'clock ಆಟೋ ಓಡಿಸ್ತೀನಿ. ನನಗೆ 86 ಅಂದ್ಕೊಳ್ಳಿ, ಕೂತ್ಕೊಳ್ಳೋಕ್ಕೆ ಇಷ್ಟ ಇಲ್ಲ, ಕೆಲಸ ಮಾಡ್ತೀನಿ. ಮಕ್ಕಳೆಲ್ಲ ಬೇಡ ಅಂತ ಹೇಳ್ತಾರೆ, ಹಾಗೂ ನಾನು ಮಾಡ್ಕೊಂಡು ಬಂದಿದ್ದೆ. ಮಕ್ಕಳು 7 ಜನ ಮಕ್ಕಳು, ಒಬ್ಬ ವಿಪ್ರಲ್ಲಿದ್ದಾನೆ, ಇನ್ನೊಬ್ಬ ಮ್ಯಾಕ್ಸ್ ಮಾನವಲ್ಲಿದ್ದಾನೆ, ಇನ್ನೊಬ್ಬ ವಿಜಯ ಬೆರಸಲ್ಲಿದ್ದಾನೆ, ಇನ್ನೊಂದು ನನ್ನ ಹತ್ರ 6 ಆಟೋ ಇದೆ, ಅದು ನೋಡಿಕೊಂಡು ಒಬ್ಬ ಇದ್ದಾನೆ. ಒಬ್ಬ ಮಗಳು ಸೌತ್ ಆಫ್ರಿಕಾ ಇದ್ದಾಳೆ, ಇನ್ನಿಬ್ಬರು ವಿಜಯನಗರದಲ್ಲಿದ್ದಾರೆ. ಸೊ ವೀಕ್ಷಕರೇ, ಯೂಶುವಲ್ ಸರ್ವಿಂಗ್ ನನಗೇನು ಕೊಟ್ಟಿಲ್ಲ, ಒಂದು ಸಮೋಸ, ಒಂದು ಬೋಂಡಾ ಮತ್ತು ಬಜ್ಜಿ, ಒಂದು ಪೇಡ ಸ್ಪೆಷಲ್ಲಾಗಿ ಕೊಟ್ಟಿದ್ದಾರೆ, ಒಂದು ಬಾಳೆ ಎಲೆ ಮೇಲೆ ಒಂದು ಚಟ್ನಿ ಕೊಟ್ಟಿದ್ದಾರೆ. ಈಗ ಪ್ರೇರಣೆ ಅಂತಂದರೆ ನಮಗೆ ಇದೇ ಕಸಬು ಮೊದಲಿಂದು, ಅದೇ ನಮ್ಮ ಇಂದ್ರ ಭವನ ಶೆಟ್ ಬದರಿ ಪ್ರಸಾದ್ ಅಂತ ಹೇಳಿಬಿಟ್ಟು ಅವ್ರ ಹೆಸರು. ತುಂಬ ಒಳ್ಳೆಯ ಮನುಷ್ಯರು, ದೇವರಂಥ ಮನುಷ್ಯರು. ಅಲ್ಲಿ ಹೋದ್ಮೇಲೆ ನಾವು ಇದೆಲ್ಲ ಇದನ್ನು ಎಕ್ಸ್ಪ್ಲನೇಷನ್ ಆಗೋದಕ್ಕೆ ಕಾರಣ ಆಯಿತು. ಇವತ್ತಿಗೂ ಒಂಥರ ವಿಶ್ವಾಸ ಇಟ್ಕೊಂಡಿದ್ದೀವಿ. ಇವತ್ತು ನಾವು ಬಿಟ್ಟು 30 ವರ್ಷ ಆಗಿದೆ, ಇವತ್ತಿಗೂ ನಮ್ಮನ್ನು ಕರೀತಾರೆ ಮನೆಗೆ, ನಮಗೆ ಸತ್ಕಾರ ಮಾಡ್ತಾರೆ. ಪ್ರಜಾವಾಣಿಯವರು ಇಂಟರ್ವ್ಯೂ ಮಾಡಿ ಎಲ್ಲ ತೊಗೊಂಡು ಇದ್ರೆ ಬಂದಿತ್ತು ಇಷ್ಟು. ಇವಾಗ 3 ವರ್ಷದಲ್ಲಿ ಬೆಂಗಳೂರಿನಲ್ಲಿ ಟೌನಲ್ಲಿ ಸನ್ಮಾನ ಮಾಡಿದ್ರು ನನಗೆ, ರವಿಶಂಕರ್ ಗುರುಜಿ. ಹಾಟ್ ವಡಾಸ್ ಯು ಗೆಟ್, ಹಾಟ್ ಬಜ್ಜೀಸ್ ಯು ಗೆಟ್, ಆ್ಯಂಡ್ ಹಾಟ್ ಸ್ವೀಟ್ಸ್ ಯು ಗೆಟ್. ಸೊ ಇಟ್ಸ್ ಎ ವೆರಿ ಡೆಲಿಕಸಿ ಇಯರ್. ಸೊ ಲಾಟ್ ಆಫ್ ಪೀಪಲ್ ಕಮ್ ಇಯರ್ ಇನ್ ದಿ ಈವ್ನಿಂಗ್ಸ್. ಕಳೆದ 2 ವರ್ಷಗಳ ಈ ಕಡೆ ಬರ್ತಾ ಇದ್ದಾರೆ. ಇಲ್ಲಿ ಟಿಫನ್ನು, ವಡೆ, ಮೊಸರಡೆ ತುಂಬ ಚೆನ್ನಾಗಿರ್ತದೆ. ಉದಿನವಡೆ ಭಾಳ ತುಂಬ ಚೆನ್ನಾಗಿರ್ತದೆ. ನಾನು ಸುಮಾರು 6-7 ವರ್ಷದಿಂದಲೇ ಇಲ್ಲಿಗೆ ಬರ್ತಾ ಇದ್ದೀನಿ. ತುಂಬ ಚೆನ್ನಾಗಿ ರುಚಿಯಾಗಿ ಶುಚಿಯಾಗಿ ಮಾಡಿಕೊಡ್ತಾರೆ ಇಲ್ಲಿ ತಿಂಡಿಗಳನ್ನ. ಈ ಅಂಗಡಿ ನೆಂಟು ನನಗೆ ಸಾಕಷ್ಟು 10 ವರ್ಷದಿಂದ ಇದೆ. ಅವರು ಇಂದಿರಾ ಭವನಲ್ಲಿದ್ದಾಗ ಅಲ್ಲಿ ಸ್ವೀಟ್ಸಲ್ಲಿ ಎಕ್ಸ್ಪರ್ಟ್ ಆಗಿದ್ದರು. ಆ ಎಕ್ಸ್ಪರ್ಟೈಸ್ನ ಮರೀದೆ ಅವರು ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಿದ್ದಾರೆ. ಇನ್ನೊಂದು, ಅವರಲ್ಲಿ ಬರೋ ಟೇಸ್ಟು, ಕ್ವಾಲಿಟಿ, ಅವರಲ್ಲಿ ಏನೇ ತಿಂದರೂ ಕೂಡ ನಮ್ಗೆ ಯಾವುದೇ ರೀತಿ ಆರೋಗ್ಯಕ್ಕೆ ಅನನುಕೂಲ ಆಗಲ್ಲ. ಬಿಸ್ನೆಸ್ ಮೈಂಡ್ ಇಟ್ಕೊಳ್ಳದೆ ಅವರು ಮನೆಯವ್ರ ಥರ ಎಲ್ಲರೂ ಟ್ರೀಟ್ ಮಾಡ್ತಾರೆ. ಅದಕ್ಕೆ ನಾವೆಲ್ಲ ಎಷ್ಟೋ ದೂರ ಇದ್ದರೂ ಕೂಡ ಅವ್ರು ಹುಡುಕೊಂಬರ್ತೀವಿ. ಅವ್ರೇನಾದ್ರು ಬಾಗಿಲು ಹಾಕಿದ್ರೆ ನಮ್ಗೆ ಆತಂಕ ಆಗುತ್ತೆ, ಏನಾಯ್ತಪ್ಪ ಯಾಕೆ ಇವ್ರು ತೆಗ್ದಿಲ್ಲ ಅಂತ. ಇಲ್ಲಿ ತಿಂದಮೇಲೆ ನಮ್ಮ ಆರೋಗ್ಯ ದೃಷ್ಟಿನೂ ಹೆಚ್ಚು ಚೆನ್ನಾಗಿದೆ. ನಮಗೆ ಡಾಕ್ಟ್ರಿಂದ ಭಾಳ ದೂರ ಇದ್ದೀವಿ ಇಲ್ಲಿ ತಿನ್ನೋದ್ರಿಂದ. ಇವತ್ತಿನ ಮೈಸೂರು ಪಾಕ ಪ್ರೋಗ್ರಾಮ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಿಮಗೆಲ್ಲರಿಗೂ ಈ ಎಪಿಸೋಡ್ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಯಾಕೆ ಅಂತಂದರೆ, ಒಂದು ಕಡೆ ಹಿರಿತಲೆ, ಇನ್ನೊಂದು ಕಡೆ ಕಿರಿತಲೆ, ಎರಡೂ ಕೈ ಜೋಡಿಸಿ ಕೆಲಸ ಮಾಡ್ತದೆ. ಎಲ್ಲ ಕಡೆ ಈ ರೀತಿ ನೋಡೋದಕ್ಕೆ ಸಿಗೋದಿಲ್ಲ. ನೀವು ಇಲ್ಲಿಗೆ ಬನ್ನಿ, ಈ ತಿಂಡಿಗಳನ್ನೆಲ್ಲ ರುಚಿ ನೋಡಿ, ಮತ್ತು ನಿಮಗೊಂದು ಪ್ರೇರಣೆ ಸಿಗುತ್ತೆ ಅಂತ ಖಂಡಿತ ಅನ್ಕೊತೀನಿ. ಯಾಕೆ ಅಂತಂದರೆ, ಜೀವನದಲ್ಲಿ ಎಲ್ಲರೂ ಸೋತು ನನಗೇನು ಆಗೋದಿಲ್ಲ ಅಂತ ಕೂರೋ
ಪರಿಸ್ಥಿತಿಗಳಿರ್ತವೆ. ಆದರೆ ಎಂಥ ಪರಿಸ್ಥಿತಿನಲ್ಲೂ ನಾನು ಇನ್ನೂ ದುಡಿಬೇಕು, ನನಗಿನ್ನೂ ಹುಮ್ಮಸ್ಸಿದೆ, ನನಗಿನ್ನೂ ಜೀವನ ಇದೆ ಅನ್ನೋ ಪ್ರೇರಣೆ ಇಲ್ಲಿ ಸಿಗುತ್ತೆ. ಖಂಡಿತ ಇಲ್ಲಿಗೆ ಒಮ್ಮೆ ಭೇಟಿ ಕೊಡಿ. ಹಾಗೆ ನಮ್ಮ ಮೈಸೂರ ಪಾಕ ಪ್ರೋಗ್ರಾಮ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಎಂದಿಗೂ ನೋಡ್ತಾ ಇರಿ. ನಮಸ್ಕಾರ.